ಗೊತ್ತು, ಅವರು ಮಹಿಳೆಯ ಬಗ್ಗೆ ಬರೆದ ಲೇಖಕಿ ಅಂತ ನೋಡಬಾರ್ದು, ಅವರು ಮನುಕುಲದ ಬಗ್ಗೆ ಬರೆದಿರುವಂಥ ಒಬ್ಬ ಬರಹಗಾರರು ಅಂತ ನೋಡಬೇಕು. ಒಂದು ಈ ಸ್ತ್ರೀವಾದನೂ ಸೇರಿದ ಹಾಗೆ ನಮ್ಮಲ್ಲಿ ಪ್ರಚಲಿತವಿರುವಂತಹ ಎಲ್ಲ ಸಮಾಜವಾದಿ ಚಿಂತನೆಗಳು ಕೂಡ ಒಂದು ಡೈಕೋಟಮಿ ಮೇಲೆ ತಮ್ಮ ವಾಗ್ವಾದವನ್ನು ಬೆಳೆಸತ್ತೆ. ಒಂದು ಕೇಂದ್ರ ಮತ್ತು ಪರಿಧಿ ಅಂತ. ಕೇಂದ್ರ ಎಲ್ಲ ಶಕ್ತಿ, ಅಧಿಕಾರ, ಯಾಜಮಾನ್ಯ, ಎಲ್ಲ ಸವಲತ್ತುಗಳು, ಸುಖ, ಐಷಾರಾಮಿತನ ಎಲ್ಲದರ ಸಂಕೇತ. ಆದರೆ ಆ ಪರಿಧಿ ಇದರಿಂದ ದೂರ 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 ಹೋಗ್ತಾ 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 ಕೊನೆಗೊಂದು ಗಡಿ ಇರುತ್ತಲ್ಲ ಬದುಕಿಗೆ, ಅದು ಸೀಮೆ ಅಥವಾ ಎಲ್ಲೆ ಅಥವಾ ಇನ್ನೇನೋ ಹೆಸರನ್ನ ನಾವು ಹೇಳ್ಬೋದು. ಈ ಸೀಮೆ, ಗಡಿ, ಎಲ್ಲೆ, ಪರಿಧಿ ಇವುಗಳಿಗೆ ಹೋಗ್ತಾ ಹೋಗ್ತಾ ಅಲ್ಲಿ ಯಾರಿದ್ದಾರೋ ಅವರು ಈ ಕೇಂದ್ರದ ಎಲ್ಲ ಸವಲತ್ತುಗಳಿಂದ ವಂಚಿತರಾಗಿರ್ತಾರೆ. ಎಲ್ಲ ಅನುಕೂಲಗಳು ಅವರಿಗೆ ನಿರಾಕೃತವಾಗಿರುತ್ತವೆ. ಬದಲಾಗಿ ಅವರ ದುಡಿಮೆ, ಅವರ ಶಕ್ತಿ, ಅವರ ಸಾಮರ್ಥ್ಯ, ಅವರ ಜೀವದ ಸರ್ವಸ್ವವನ್ನು ಕೇಂದ್ರಕ್ಕೆ ಅವರು ಧಾರೆ ಎರಿತಾ ಇರ್ತಾರೆ. ಈ ಒಂದು ತಳಹದಿ ಮೇಲೆ ಮಾರ್ಕ್ಸ್ವಾದ ತೆಗೆದುಕೊಳ್ಳಿ, ಸ್ತ್ರೀವಾದ ತಗೊಳ್ಳಿ, ಅಥವಾ ಲೋಹಿಯಾವಾದ ತಗೊಳ್ಳಿ, ಎಲ್ಲವೂ ಕೂಡ ಕೇಂದ್ರ ಮತ್ತು ಪರಿಧಿ ಎರಡು ಪರಸ್ಪರ ವಿರೋಧಿ ದ್ವಂದ್ವಗಳ ಮೇಲೆ ಕಟ್ಟಲ್ಪಟ್ಟಿರುತ್ತೆ. ಈಗ ನಾನು ಇನ್ನೊಂಚೂರು ಅದನ್ನು ಈ ವಾದಗಳ ಆಚೆಯಿಂದ ಬೇರೆ ದೃಷ್ಟಿನ ನೋಡಬಹುದೇನೋ ಅಂತ ನಿಮ್ಮ ಮುಂದೆ ಒಂದು ನನ್ನ ಇದನ್ನು ಹಂಚ್ಕೋತಾ ಇದ್ದೀನಿ. ಜೀವನ ವ್ಯವಸ್ಥೆ ನಾವೇ ಕಟ್ಕೊಂಡಿರೋವಂಥದ್ದು, ಅದರ ಮಿತಿ ನಿರ್ಬಂಧಗಳು ಇವು ನಾವೆಲ್ಲ ಸ್ತ್ರೀಯರಿರಲಿ ಪುರುಷರಿರಲಿ ನಾವು ಈ ಮಿತಿಗಳ ಒಳಗೆ ತೊಳಲಾಡ್ತಾ ಇದ್ದೇವೆ. ಇದರೊಳಗಡೆ ನಮ್ಮ ಹಿಗ್ಗು, ಸಂಕಟ, ಸಂತಾಪ, ಆಕ್ರೋಶ, ಕನಲು, ಮತ್ತು ಇದರಿಂದ ಹೇಗಾದರೂ ಆಚೆ ಬಂದುಬಿಟ್ಟು ನಾನು ಬೇರೆ ಒಂದನ್ನು ನೋಡ್ಬೋದೇನೋ, ಬೇರೆ ಒಂದು ನೆಲೆಯನ್ನು ತಲುಪಬಹುದೇನೋ ಅನ್ನುವಂತಹ ಒಂದು ಹುಡುಕಾಟ. ಇವೆಲ್ಲದಕ್ಕೂ ಎಲ್ಲ ಜೀವಗಳು ಸದಾ ಹವಣಿಸತ್ವೆ. ಅದಕ್ಕೆ ಸ್ತ್ರೀಯರು ಮತ್ತು ಪುರುಷರು ಅನ್ನುವಂತಹ ಒಂದು ಭೇದವಿಲ್ಲ. ನನ್ನಿಂದ ನಾನು, ನನ್ನ ನಿರ್ಬಂಧಗಳಿಂದ ಪಾರಾಗಿ ಇನ್ನೊಂದು ಉತ್ತಮಿಕೆಯ ಸ್ಥಿತಿಯನ್ನು ತಲುಪಬಹುದೇನೋ ಅನ್ನುವಂಥದ್ದು. ಕೆಲವು ಸಲ ಮಾತ್ರ ಈ ಸೆಣಸಾಟ, ವಿರೋಧ ಇವು ಪ್ರತೀಕಾರಗಳಾಗಿಯೂ ಕೂಡ ಕಾಣಿಸ್ಕೊಳ್ಳುತ್ತೆ. ನಾವು ಈ ಚೌಕಟ್ಟಿನೊಳಗಡೆ ಎಷ್ಟು ಹೋರಾಟ ಮಾಡಿದರೂ ಕೂಡ ಅಂತಿಮವಾಗಿ ಇದರಲ್ಲೇ ಏನೋ ಒಂದು ಸುಖದ ನೆಲೆಯನ್ನು, ಇದರಲ್ಲಿಯೇ ಏನೋ ಒಂದು ಅನುಕೂಲದ ಒಂದು ಜಾಗವನ್ನು ಕಂಡುಕೊಳ್ತಾ ಒಂದು ಕಡೆಯಿಂದ ಅದರ ಜೊತೆ ರಾಜಿ ಆಗ್ತಿರ್ತೇವೆ, ಇನ್ನೊಂದು ಕಡೆಯಿಂದ ಅದನ್ನು ಅದರ ವಿರುದ್ಧವೂ ಇರ್ತವೆ. ಹೀಗೆ ಒಂದು ಮನಸ್ಸಿನಲ್ಲೇ ಯಾವ ವ್ಯವಸ್ಥೆಯನ್ನು ವಿರೋಧಿಸುತ್ತಿರುತ್ತೋ ಅದರೊಳಗಡೆ ರಾಜಿ ಆಗ್ತಾ ಬದುಕಲೇಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ನಮ್ಮ ಜೀವನದಲ್ಲಿ ಇರುತ್ತೆ. ಇದು ಸೀಮಾಂತತೆ ಅನ್ನೋದಕ್ಕೆ ಇರಬಹುದಾದಂಥ ಒಂದು ದಾರ್ಶನಿಕ ವಿವರ ಅಂತ ನಾನು ಅನ್ಕೋತೀನಿ. ಸೀಮಾತೀತತೆ ಅನ್ನೋದು ಒಂದು ಆದರ್ಶ. ಈ ಬಿಡುಗಡೆ ಹೋದರೆ ಆಚೆಗೇನೋ ಇದೆ ಅನ್ನುವಂಥ ಒಂದು ಕಲ್ಪನೆ ಸೀಮೆಗೆ ಅತೀತವಾಗಿರುವಂಥದ್ದು ಅಂತ. ಧಾರ್ಮಿಕವಾಗಿ ಅದನ್ನು ಪರಮಾತ್ಮ ಅಂತ ಕರೆದ್ರು, ಆತ್ಮದ ನೆಲೆಗೆ ಮೀರಿದ್ದು ಅಂದರು, ಅನಿರ್ವಚನೀಯ, ಯಾರೂ ವಿವರಿಸೋಕ್ಕಾಗಲ್ಲ ಇದನ್ನು ಅಂತ ಹೇಳಿದರು. ಆಮೇಲೆ ಬುದ್ಧನಂತೂ ಅದನ್ನು ಶೂನ್ಯ ಅಂತ ಕರೆದದ್ದು ನಮಗೆ ಗೊತ್ತು. ಆದರೆ ನಮ್ಮ ವೀರಶೈವ ಶರಣರು ಕೂಡ ಆ ಅತ್ಯಂತ ಪರಮ ಸತ್ಯದ ನೆಲೆ ಒಂದು ಇದೆ, ಅದು ಶೂನ್ಯವೇ ಅಂತ ಹೇಳಿ ಪ್ರತಿಪಾದಿಸಿದರು. ಅದು ನಮಗೆ ಶೂನ್ಯ ಅನ್ನೋದ್ರಿಂದ ನಮ್ಮ ಗ್ರಹಿಕೆಗೆ, ಇಂದ್ರಿಯಗಳ ಗ್ರಹಿಕೆಗೆ ಸಿಗಲ್ಲ. ಇದನ್ನು ಚೆನ್ನಾಗಿ ಭಾವಿಸಿರುವವರು ಹೆಣ್ಮಕ್ಳೇ. ನನ್ನ ಪ್ರಕಾರ ಈ ಹೊಸಗನ್ನಡ ಸಾಹಿತ್ಯದಲ್ಲಿ ಮಹಿಳೆಯರ ಕಾಣಿಕೆಯೇ ಸುಮಾರು ಒಂದು ಕಾಲು ಶತಮಾನದಷ್ಟು ಅಷ್ಟೇ. ಅಷ್ಟು ಸಾಹಿತ್ಯವನ್ನು ಒಟ್ಟಿಗೆ ಇಟ್ಕೊಂಡು ನೋಡಿದ್ರೆ ಯಾವ ಹೆಣ್ಮಗಳು ಕೂಡ ತನ್ನ ಅನುಭವ ಏನು, ಈ ಲೋಕದೊಳಗಡೆ ತಾನು ಹೇಗೆ ಬದುಕ್ತಿದ್ದೀನಿ, ತನ್ನ ಸಂಸಾರ ಹೇಗಿದೆ, ಈ ಸಂಸಾರ ಜೊತೆ ನನ್ನ ಸಂಬಂಧ ಏನು, ಆ ವ್ಯಕ್ತಿ ಜೊತೆ ಹೇಗಿದ್ದೀನಿ, ಇಲ್ಲಿ ಹೇಗಿದ್ದೀನಿ, ಇದನ್ನೇ ಚರ್ಚಿಸಿದಾರೆಯೇ ಹೊರತು ಸದ್ಗುಣಿ ಕೃಷ್ಣಬಾಯಿ ಬಗ್ಗೆ ಬರೆದಂತಹ ಸಂತುಬಾಯಿ ಅನ್ನುವಂತಹ ಮೊದಲನೇ ಕಾದಂಬರಿ ಕಾರಳಿಂದ ಹಿಡಿದು
ಇವತ್ತಿನವರೆಗೂ ಬರೀತಿರೋರವರೆಗೂ ಕೂಡ ಇಹದ ಬದುಕನ್ನೇ ಪುನಃ ಪುನಃ ಅವರು ಚರ್ಚಿಸ್ತಾರೆ. ಈ ಲೋಕದಲ್ಲಿ ನಮ್ಮ ಅನುಭವ ಏನು ಅನ್ನೋದನ್ನು ಸಾವಿರಾರು ಬಗೆಗಳಲ್ಲಿ ಬಿಚ್ಚಿಟ್ಟಿದ್ದಾರೆ. ಸೊ ಇವರೆಲ್ಲರದ್ದು ಒಟ್ಟಿಗೆ ಸೇರಿಸಿ ಇಹದ ಪರಿಮಳದ ಹಾದಿ ಅಂತ ನರಹಳ್ಳಿ ಅವರ ಟೈಟ್ಲನ್ನು ಕದ್ಕೊಂಡು ಹೇಳೋದಾದರೆ ಇಹದ ಪರಿಮಳದ ಹಾದಿ ಇವರು ಚಿತ್ರಿಸಿರೋದು. ಯಾರೊಬ್ಬರೂ ಕೂಡ ಈ ಬದುಕಿನಿಂದ ಆಚೆಗೆ ಏನಿದೆ ಅಲ್ಲಿ ನನ್ನ ಸ್ಥಿತಿ ಹೇಗಿರುತ್ತೆ ಅಂತ ಮಂಡೆ ಬಿಸಿ ಮಾಡಿಲ್ಲ. ಯಾವ ಮಹಿಳೆಯೂ ಪಾರಮಾರ್ಥಿಕತೆಯನ್ನು ಕುರಿತು ಜಗ್ಗಿ ಜಗ್ಗಿ ಎಳೆದು ತಂದು ಇಲ್ಲಿ ಹಿಡ್ಕೊಡೋಕ್ಕೆ ಯಾವ ಶಬ್ದವನ್ನು ಬಳಸಿಲ್ಲ, ಯಾವ ಯತ್ನವನ್ನು ಮಾಡಿಲ್ಲ. ಅಷ್ಟು ಜನ ಮಹಿಳೆಯರು ಇಹಲೋಕದ ಬಗೆಗೆ ಬರೆದಿದ್ದಾರೆ. ಇವರೆಲ್ಲರ ಲೀಡರ್ ಅಂದರೆ ವೈದೇಹಿ. ನನ್ನ ಪ್ರಕಾರ ಅವರೆಲ್ಲರಿಗೂ ಮೀರಿದ ಮಹಾಮಾತೆ ಆಕೆ. ಯಾಕೆಂದರೆ ಬದುಕನ್ನು ಬಾಳಬೇಕು ಅನ್ನೋದೇ ಅವರು ಕೊಡುವಂಥ ಲೋಕದರ್ಶನ. ಬದುಕನ್ನು ಬಿಟ್ಟು ಹೋಗಬಾರ್ದು, ಅದರಿಂದ ದೂರ ಸರಿಬಾರ್ದು, ಅದರಿಂದ ಪಲಾಯನ ಮಾಡಬಾರ್ದು, ಅದರೊಳಗೆ ಇರಬೇಕು, ಅದು ಹೇಗೇ ಬಂದರೂ ಸ್ವೀಕರಿಸಬೇಕು, ಅದನ್ನು ಬದುಕಬೇಕು. ಯಾರು ಯಾವ ರೀತಿ ಬದುಕ್ತಾರೆ ಅನ್ನೋ ತರಹಾವರಿ ಚಿತ್ರಗಳನ್ನು ಅವರು ಒಟ್ಟು ಸಾಹಿತ್ಯ ನಮ್ಮೆದುರು ಕಟ್ಟಿಕೊಡುತ್ತೆ. ಹೀಗಾಗಿ ಈ ದೃಷ್ಟಿಕೋನವನ್ನು ನಾನು ಅವರ ಸಾಹಿತ್ಯದ ಲೋಕದರ್ಶನ ಅಂತ, ಫಿಲಾಸಫಿ ಆಫ್ ಲೈಫ್ ಅವ್ರು ಕೊಡ್ತಾ ಇರೋದು. ಬಾಳನ್ನು ಬಾಳುವೆಯಾಗಿ ಮಾಡಬೇಕು, ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಅವರವರ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥದ್ದು. ಅದಿಲ್ಲದೆ ಆದರೆ ಬದುಕಿಲ್ಲ, ಅರ್ಥವೂ ಇಲ್ಲ, ಹಂಗಾಗತ್ತೆ. ಸೊ ಈ ಒಂದು ತಿಳುವಳಿಕೆಯನ್ನು ಅವರು ಬರೀ ಹೆಣ್ಮಕ್ಳಿಗಾಗಿ ಹೇಳ್ತಿಲ್ಲ, ಅವರು ಇಡೀ ಮನುಕುಲಕ್ಕೆ ಹೇಳ್ತಿದ್ದಾರೆ. ನಾವು ಅದರಿಂದ ಇದನ್ನು ಸ್ತ್ರೀವಾದದ ದೃಷ್ಟಿಯಿಂದ ಸ್ತ್ರೀ ಕೇಂದ್ರಿತತೆ ಅನ್ನೋದನ್ನು ಇದುವರೆಗೆ ಏನು ನೋಡ್ತಾ ಬಂದಿದ್ದೀವು ಅದರ ಆಚೆಗೂ ಸ್ವಲ್ಪ ಕಣ್ಣನ್ನು ಹೊರಳಿಸಿ ಅವರು ಎಲ್ಲ ಮನುಷ್ಯರ ಬಗೆಗೆ ಇಲ್ಲಿ ಚಿಂತನೆ ಮಾಡಿದ್ದಾರೆ, ಇಲ್ಲಿ ಬರೆದಿದ್ದಾರೆ, ಅಭಿವ್ಯಕ್ತಿಸಿದ್ದಾರೆ, ಅಂಥದ್ದೊಂದು ಒಳನೋಟವನ್ನು ಕೊಟ್ಟಿದ್ದಾರೆ ಅಂತ ಭಾವಿಸಬೇಕು ಅನ್ನೋದು ನನ್ನ ಒಂದು ವಿಚಾರ. ಆ ಪುಸ್ತಕವನ್ನು ಬರೆದಾಗಲೂ ಇದು ನನ್ನ ಕೆಲಸ ಮಾಡ್ತಿತ್ತು. ಅವರು ಮಹಿಳೆಯ ಬಗ್ಗೆ ಬರೆದ ಲೇಖಕಿ ಅಂತ ನೋಡಬಾರ್ದು, ಅವರು ಮನುಕುಲದ ಬಗ್ಗೆ ಬರೆದಿರುವಂಥ ಒಬ್ಬ ಬರಹಗಾರರು ಅಂತ ನೋಡಬೇಕು. ಅಷ್ಟೇ ನನ್ನ ಕಳಕಳಿ. ನೀವು ಆಸಕ್ತಿ ಇದ್ದವರು ಕೊಂಡು ಓದಿದ್ದು ನಾನು ಹೇಳಿದ ಮಾತು ನಿಜವಾ ಸುಳ್ಳೋ ಪರೀಕ್ಷೆ ಮಾಡಬೇಕು ಅಂತಿದ್ರೆ ಕೊಂಡ್ಕೊಳ್ಳಿ, ಪೂರ್ಣಿಮೆಂಗೆ ಅನುಕೂಲ ಆಗುತ್ತೆ.